ನಮಸ್ಕಾರ ಸ್ನೇಹಿತರೆ, ಬನ್ನಿ ತಿರುಮಲದ ಯಾತ್ರೆಯನ್ನು ಮಾಡಿ ಬರೋಣ. ಬೆಂಗಳೂರಿನ ಮುಖ್ಯ ರೈಲ್ವೆ ನಿಲ್ದಾಣ KSRನಿಂದ ಪ್ರತಿದಿನ ರಾತ್ರಿ 8:30ಕ್ಕೆ ಹೊರಡುವ ಚಾಮರಾಜನಗರ್ ತಿರುಪತಿ ಎಕ್ಸ್ಪ್ರೆಸ್ನ ಮೂಲಕ ನಮ್ಮ ಪ್ರಯಾಣ ತಿರುಪತಿಯ ಕಡೆಗೆ ಸಾಗಿತು. ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ 3:45ಗೆ ನಮ್ಮ ಟ್ರೈನ್ ತಿರುಪತಿಯನ್ನು ತಲುಪಿತು. ತಿರುಪತಿಯನ್ನು ಸೇರಿದ ನಂತರ ಆಯ್ಕೆ ನಿಮ್ಮದು. ಹೆಚ್ಚಿನ ಜನರು ಪಾದಯಾತ್ರೆ ಮುಖಾಂತರವೇ ತಿರುಮಲವನ್ನು ಸೇರ್ತಾರೆ. ಬಸ್ನ ಮುಖಾಂತರ ಹೊರಡುವುದಾದರೆ ರೈಲ್ವೆ ಸ್ಟೇಷನ್ನ ಮುಂಭಾಗದಲ್ಲಿರುವ ಬಸ್ ಸ್ಟಾಪ್ನಿಂದಲೇ ಬೆಳಗಿನ ಜಾವ 4 ಗಂಟೆಯಿಂದಲೇ ಬಸ್ಗಳು ತಿರುಮಲಕ್ಕೆ ಹೊರಡಲು ಸಿದ್ಧವಾಗಿರುತ್ತವೆ. ಆಟೋ ಜೀಪ್ಗಳು ಕೂಡ ಹೊರಡಲು ಅನುವಾಗಿರುತ್ತವೆ. ಇನ್ನು ನೀವು ಪಾದಯಾತ್ರೆಯ ಮುಖಾಂತರ ಹೊರಡುವುದಾದರೆ ಎರಡು ಆಯ್ಕೆಗಳಿವೆ. ಅಲಿಪಿರಿಯ ಮಾರ್ಗ, ಶ್ರೀವಾರಿಯ ಮಾರ್ಗ. ಅಲಿಪಿರಿಯು ತಿರುಪತಿಯಿಂದ 5 ಕಿಲೋಮೀಟರ್ ದೂರದಲ್ಲಿದ್ದು, ಬಸ್ ಆಟೋಗಳ ಮುಖಾಂತರ ನೀವು ಅಲಿಪಿರಿಯನ್ನು ತಲುಪಿ ಅಲ್ಲಿಂದ 3,500 ಮೆಟ್ಟಿಲುಗಳನ್ನು ಹತ್ತುತ್ತಾ ಒಟ್ಟು 12 ಕಿಲೋಮೀಟರ್ ದಾರಿಯನ್ನು ನಡೆದು ತಿರುಮಲವನ್ನು ಸೇರಬಹುದು. ಈ ಮಾರ್ಗವು ದಿನದ 24 ಗಂಟೆಯೂ ತೆರೆದಿರುತ್ತದೆ. ಇನ್ನು ಮೂರನೆಯ ಮಾರ್ಗ ಶ್ರೀವಾರಿ ಮೆಟ್ಟು. ಶ್ರೀವಾರಿ ಮೆಟ್ಟು ತಿರುಪತಿಯಿಂದ ಒಟ್ಟು 16.7 ಕಿಲೋಮೀಟರ್ ದೂರದಲ್ಲಿದೆ. ತಿರುಪತಿಯಿಂದ ಶ್ರೀವಾರಿಗೆ ಬೆಳಗಿನ ಜಾವ 5:30ಕ್ಕೆ ಬಸ್ಗಳು ಹೊರಡಲು ಸಿದ್ಧವಾಗುತ್ತವೆ. ತಿರುಪತಿ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿರುವ ಬಸ್ ಸ್ಟಾಪ್ನಿಂದ ಬಸ್ಗಳು ಹೊರಡುತ್ತವೆ. ತಿರುಪತಿಯಿಂದ ಶ್ರೀವಾರಿಗೆ ಬಸ್ನಲ್ಲಿ ಒಬ್ಬರಿಗೆ 40 ರೂಪಾಯಿ ₹40 ಚಾರ್ಜ್ನ ಮಾಡ್ತಾರೆ. ಆಟೋ ಮತ್ತು ಜೀಪ್ಗಳಲ್ಲಿ ಹೊರಟರೆ 400 ರೂಪಾಯಿಗಳು, ಅಂದರೆ ₹400 ಚಾರ್ಜ್ ಮಾಡ್ತಾರೆ. ನಾವು ಶ್ರೀವಾರಿಗೆ ಶ್ರೀನಿವಾಸ ಮಂಗಾಪುರದ ಮೂಲಕವೇ ತಲುಪಬೇಕು. ನಿಮಗೆ ಸಮಯಾವಕಾಶವಿದ್ದರೆ ಶ್ರೀನಿವಾಸ ಮಂಗಾಪುರದಲ್ಲಿ ಇಳಿದು ಶ್ರೀ ಕಲ್ಯಾಣ ವೆಂಕಟೇಶ್ವರನ ದರ್ಶನವನ್ನು ಪಡೆದು ನೀವು ಮುಂದೆ ಸಾಗಬಹುದು. ಶ್ರೀವಾರಿ ಮೆಟ್ಟಿಲಿನ ಮಾರ್ಗ ಬೆಳಗಿನ ಜಾವ 6:00ರಿಂದ ಸಂಜೆ 6:00ರವರೆಗೆ ಓಪನ್ ಇರುತ್ತೆ. ಅಂದರೆ ಸಂಜೆ 6:00ಕ್ಕೆ ತಿರುಮಲದ ಕಡೆ ಕ್ಲೋಸ್ ಆದರೆ ನೀವು ಅಷ್ಟರಲ್ಲಿ ತಿರುಮಲವನ್ನು ತಲುಪಿರಬೇಕು. ಅಂದರೆ ಶ್ರೀವಾರಿಯನ್ನು ನೀವು 4:00ರಷ್ಟರಲ್ಲಿ ತಲುಪಿದರೆ ನೀವು 6:00ರಷ್ಟರಲ್ಲಿ ತಿರುಮಲವನ್ನು ತಲುಪಬಹುದು. ಅಂದರೆ ನಾವು ಬೆಟ್ಟವನ್ನು ಹತ್ತಿ ಶ್ರೀವಾರಿಯಿಂದ ತಿರುಮಲವನ್ನು ಸೇರಲು 2 ಗಂಟೆಗಳಂತೂ ಬೇಕೇ ಬೇಕು. ಕೆಲವರಂತೂ 1 ಗಂಟೆ ಸಾಕು ಅಂತಾರೆ. ಬಟ್ ನಾವಂತೂ 3 ಗಂಟೆಯ ಕಾಲ ಈ ಬೆಟ್ಟವನ್ನು ಹತ್ತಲು ಸಮಯ ತಗೊಂಡ್ವಿ. ನೋಡಿ, ಈ ಬಸ್ಸು ನಮ್ಮನ್ನು ಶ್ರೀವಾರಿ ಗೇಟ್ ಹತ್ರ ಡ್ರಾಪ್ ಮಾಡಿ ಹೊರಡ್ತಾ ಇದೆ. ಇಲ್ಲಿಂದ ನಾವು ಶ್ರೀವಾರಿ ಮೆಟ್ಟಿಲಿನವರೆಗೆ 0.5 ಕಿಲೋಮೀಟರ್ ಅಷ್ಟು ನಡೆಯಲೇಬೇಕು. ಓನ್ ವೆಹಿಕಲ್ಸಲ್ಲೂ ಕೂಡ ನೀವು ಬರಬಹುದು. ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿ ಇದೆ. ನೋಡಿ, ಇದೆ ಫ್ರೀ ಬಸ್ಸಸ್ ಇದೆ ಅಂತಾರೆ, ಬಟ್ ನಮಗೆ ಯಾವುದೇ ಫ್ರೀ ಬಸ್ ಸಿಗಲಿಲ್ಲ. ತಿರುಪತಿಯಲ್ಲೇ ನೀವು ರೂಮನ್ನು ಮಾಡಿ ಫ್ರೆಶ್ ಅಪ್ ಆಗಿ ನೀವು ಶ್ರೀವಾರಿಯ ಕಡೆ ಬರಬಹುದು. ಇಲ್ಲವಾದರೆ ಇಲ್ಲೂ ಕೂಡ ಫ್ರೆಶ್ ಅಪ್ಗೆ ವ್ಯವಸ್ಥೆ ಇದೆ. ಇಲ್ಲೇ ಬಂದು ಕೂಡ ನೀವು ಫ್ರೆಶ್ ಅಪ್ ಆಗಬಹುದು. ಶೌಚಾಲಯದ ವ್ಯವಸ್ಥೆಯೂ ಕೂಡ ಇದೆ. ನೋಡಿ, ಇದೆ ಶೌಚಾಲಯ.
ಮತ್ತು ಇಲ್ಲಿ ಲಾಕರ್ ವ್ಯವಸ್ಥೆಯೂ ಕೂಡ ಇದೆ. ನೀವೊಂದು ಸಣ್ಣ ಲಾಕನ್ನು ತಂದಿರಬೇಕು, ನಿಮ್ಮ ಬ್ಯಾಗ್ಗೆ ಆ ಲಾಕನ್ನು ಹಾಕಿ ಇಲ್ಲಿ ಲಗೇಜ್ ಕೌಂಟರಲ್ಲಿ ಕೊಟ್ಟರೆ ನಿಮ್ಮ ವಸ್ತು ಲಗೇಜನ್ನು ತಿರುಮಲಕ್ಕೆ ಅವರು ತಲುಪಿಸಿರ್ತಾರೆ. ನಿಮಗೆ ಕೊಟ್ಟಂತಹ ರಶೀದಿಯನ್ನು ತೋರಿಸಿ ನೀವಲ್ಲಿ ನಿಮ್ಮ ವಸ್ತುವನ್ನು ಪಡೆಯಬಹುದು. ನೋಡಿ, ಇದು ಯಾತ್ರಿಕರ ಭವನ. ನೋಡಿ, ಇಲ್ಲೊಂದು 4-5 ಅಂಗಡಿಗಳಿದೆ ಅಷ್ಟೇ. ಇಷ್ಟನ್ನು ಬಿಟ್ಟರೆ ನಿಮಗೆ ಮುಂದೆ ಯಾವುದೇ ಅಂಗಡಿಗಳು ಸಿಗೋದಿಲ್ಲ. ಅಂದರೆ ಜ್ಯೂಸ್ ಮತ್ತು ಐಸ್ ಕ್ರೀಮ್ಸ್ ಈ ಥರ ಸಣ್ಣ ಪುಟ್ಟ ಅಂಗಡಿಗಳಷ್ಟೇ ಇರೋದು. ಊಟ ತಿಂಡಿ ವ್ಯವಸ್ಥೆ ಇಲ್ಲಿ ಇಲ್ಲ. ನೋಡಿ, ಇದೇ ಶ್ರೀವಾರಿ ಮೆಟ್ಟಿಲಿನ ಮಾರ್ಗ. ಇಲ್ಲಿ ಭಕ್ತಾದಿಗಳು ಕರ್ಪೂರವನ್ನು ಹಚ್ಚಿ ಹೀಡುಗಾಯನ್ನು ಒಡೆದು ಗೋವಿಂದ ಗೋವಿಂದ ಎಂದು ಶ್ರೀ ಗೋವಿಂದನ ಸ್ಮರಣೆಯನ್ನು ಮಾಡುತ್ತಾ ತಮ್ಮ ಯಾತ್ರೆಯನ್ನು ಪ್ರಾರಂಭಿಸುತ್ತಾರೆ. ಸಪ್ತಗಿರಿವಾಸ ಶ್ರೀನಿವಾಸ ಗೋವಿಂದ ಗೋವಿಂದ. ಭೂ ವೈಕುಂಠವೆಂದೇ ಪ್ರಸಿದ್ಧವಾದ ತಿರುಮಲದ ಕಡೆಗೆ ನಮ್ಮ ಪ್ರಯಾಣ ಪ್ರಾರಂಭವಾಯಿತು. ಅಲಿಪಿರಿಯಿಂದ ತಿರುಮಲಕ್ಕೆ ಹೋಗುವ ಮಾರ್ಗದಲ್ಲಿ ನಮಗೆ ಸಾಕಷ್ಟು ದೇವಾಲಯಗಳು ಕಾಣಸಿಗುತ್ತೆ. ಆದರೆ ಶ್ರೀವಾರಿಯಿಂದ ತಿರುಮಲಕ್ಕೆ ಹೋಗುವ ಮಾರ್ಗದಲ್ಲಿ ನಮಗೆ ಸಿಗುವ ಏಕೈಕ ದೇವಾಲಯ, ಅಂದರೆ ಒಂದೇ ದೇವಾಲಯ ಮಾರ್ಗದಲ್ಲಿ ನಮಗೆ ಸಿಗೋದು, ನೋಡಿ, ಇದೇ ಶ್ರೀನಿವಾಸ ದೇವಾಲಯ. ಇಲ್ಲಿ ನಾವು ಶ್ರೀನಿವಾಸನ ದರ್ಶನ ಮಾಡಿ ಆ ನಂತರ ನಮ್ಮ ಪ್ರಯಾಣ ತಿರುಮಲದ ಕಡೆಗೆ ಸಾಗುತ್ತೆ. ಇಲ್ಲಿ ನಮಗೆ ಸೆಕ್ಯೂರಿಟಿ ಚೆಕ್ ಇರುತ್ತೆ. ಇಲ್ಲಿ ಸೆಕ್ಯೂರಿಟಿ ಚೆಕ್ಕನ್ನು ಮುಗಿಸಿ ಆ ನಂತರ ನಮ್ಮ ಪ್ರಯಾಣ ತಿರುಮಲದ ಕಡೆಗೆ. ಇಲ್ಲಿಂದ ಒಟ್ಟು 2388 ಮೆಟ್ಟಿಲುಗಳು, 2.1 ಕಿಲೋಮೀಟರ್ನಷ್ಟು ದಾರಿಯನ್ನು ನಡೆದು ತಿರುಮಲವನ್ನು ಸೇರಬೇಕು. ಅಂದರೆ 2388 ಸ್ಟೆಪ್ಸ್, 2.1 ಕಿಲೋಮೀಟರ್ ದಾರಿಯನ್ನು ನಡೆದು ನಾವು ತಿರುಮಲವನ್ನು ಸೇರಬೇಕಾಗುತ್ತೆ. ಇಲ್ಲಿ ಹೋಟೆಲ್ಗಳ ವ್ಯವಸ್ಥೆ ಇಲ್ಲ, ನೀವೇ ಊಟ ತಿಂಡಿಯನ್ನು ಜೊತೆಗೆ ತರಬೇಕಾಗುತ್ತೆ. ನೀರಿನ ವ್ಯವಸ್ಥೆ ಇದೆ, ಆದರೆ ಎಲ್ಲೂ ಕೂಡ ಲೋಟಗಳನ್ನು ಇಟ್ಟಿಲ್ಲ. ನಿಮ್ಮ ಜೊತೆ ಒಂದು ಸಣ್ಣ ಬಾಟಲ್ನ ಇಟ್ಕೊಂಬಂದರೆ ನೀವು ನೀರು ಕುಡಿಯೋದಕ್ಕೆ ಅನುಕೂಲ ಆಗುತ್ತೆ. Thank you.
ಫ್ರೀ ದರ್ಶನದ ಟಿಕೆಟ್, ಸರ್ವ ದರ್ಶನ ಟಿಕೆಟ್ಸ್ ಇಲ್ಲಿ ನಿಮಗೆ ಸಿಗುತ್ತೆ. ಆಧಾರ್ ಕಾರ್ಡನ್ನು ನೀವು ಜೊತೆಯಲ್ಲಿ ತಂದಿರಬೇಕು. ಅಲ್ಲಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಿದೆ, ಬೇಲ್ಪುರಿ, ಜ್ಯೂಸ್, ಮಜ್ಜಿಗೆ ಈ ರೀತಿ ನಿಮಗೆ ಅಲ್ಲಲ್ಲಿ ಸಿಗುತ್ತೆ. ಹಾಗೋ ಹೀಗೋ ಗೋವಿಂದ ನಾಮಾವಳಿಯನ್ನು ಹೇಳುತ್ತಾ 2000 ಮೆಟ್ಟಿಲುಗಳನ್ನು ತಲುಪಿದ್ದು ನಮಗೆ ಅರಿವಾಗಲೇ ಇಲ್ಲ. ಭಕ್ತಾದಿಗಳು ಉದ್ದಕ್ಕೂ ಪ್ರತಿ ಮೆಟ್ಟಿಲಿಗೂ ಅರಿಶಿನ ಕುಂಕುಮವನ್ನು ಇಡುತ್ತಾ ಎಲಡಿಕೆ ನೈವೇದ್ಯವನ್ನು ಮಾಡುತ್ತಾ ಕೆಲವು ಭಕ್ತಾದಿಗಳು ಕರ್ಪೂರವನ್ನು ಹಚ್ಚುತ್ತಾ ಸಾಗುತ್ತಿದ್ದರು. ಇದನ್ನೆಲ್ಲವನ್ನು ನೋಡುತ್ತಾ ಪ್ರತಿಯೊಬ್ಬರ ಭಕ್ತಿಯ ರೀತಿಯನ್ನು ಗಮನಿಸುತ್ತಾ ನಾವು ತಿರುಮಲವನ್ನು ಸೇರಲು ನಮ್ಮ ಪ್ರಯಾಣವನ್ನು ಮುಂದುವರೆಸಿದೆವು. ಗೋವಿಂದ ನಾಮಾವಳಿಯನ್ನು ಕೇಳುತ್ತಿದ್ದರೆ ಆ ಭಕ್ತಿ ಎನ್ನುವುದು ಪ್ರತಿಯೊಬ್ಬರಲ್ಲೂ ಉಕ್ಕಿ ಅರಿಯುತ್ತದೆ ಎಂದರೆ ತಪ್ಪಾಗಲಾರದು ನೋಡಿ. ಹಾಗೂ ಈಗ ನಾವು 2250 ಮೆಟ್ಟಿಲುಗಳನ್ನು ಏರಿಯೇ ಬಿಟ್ಟಿದ್ದೆವು. ಗೋವಿಂದ ಗೋವಿಂದ ತಿರುಮಲವಾಸ ಗೋವಿಂದ ಎನ್ನುತ್ತಾ ನಾವು ತಿರುಮಲವನ್ನು ತಲುಪಿಯೇ ಬಿಟ್ಟೆವು. 2388 ಮೆಟ್ಟಿಲುಗಳನ್ನು ಏರಿ ಒಟ್ಟು 2.1 ಕಿಲೋಮೀಟರ್ನಷ್ಟು ದಾರಿಯನ್ನು ನಡೆದು ತಿರುಮಲವನ್ನು ಸೇರಿದೆವು. ಜೋರಾದ ಮಳೆಯು ನಮ್ಮನ್ನು ತಿರುಮಲಕ್ಕೆ ಸ್ವಾಗತಿಸಿತು. ಮಳೆ ಜೋರಾದ್ದರಿಂದ ನಾವು ಈ ಮಂಟಪದಲ್ಲಿ ಕುಳಿತು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ಮಳೆ ನಿಂತ ನಂತರ ನಮ್ಮ ಪ್ರಯಾಣ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಸಾಗಿತು. Thank you.
ಇಲ್ಲಿ ನಿಮ್ಮ ಮೊಬೈಲ್ಗಳನ್ನು ಡೆಪಾಸಿಟ್ ಮಾಡಬೇಕು, ಫ್ರೀ ಅಂತ ಹೇಳ್ತಾರೆ. ಆದರೂ ನಿಮ್ಮ ಹತ್ರ ಒಂದು 20 ರುಪೀಸ್ನ ಇಟ್ಕೊಂಡು ಬಂದಿರಿ. ದುಡ್ಡು ಕೊಡೋವರೆಗೂ ಅವರು ನಿಮ್ಮ ಮೊಬೈಲ್ನ ತೊಗೊಳ್ಳೋದಿಲ್ಲ. ಇಲ್ಲಿ ರಶೀದಿ ಪಡೆದು ಆ ನಂತರ ದೇವಾಲಯದ ಮುಂಭಾಗದಲ್ಲಿರುವ ಕೌಂಟರ್ನಲ್ಲಿ ನಿಮ್ಮ ಮೊಬೈಲನ್ನು ನೀವು ವಾಪಸ್ ಪಡೆದುಕೊಳ್ಬಹುದು. ನಾವು ದೇವರದ ದರ್ಶನದ ಸಾಲಿಗೆ 4:45ಕ್ಕೆ ಹೊರಟೆವು. ಆನಂತರ 5:45 ನಮ್ಮ ದರ್ಶನ ಆಯಿತು. ದೇವರ ದರ್ಶನವನ್ನು ಮುಗಿಸಿ ಬಂದು ಆ ನಂತರ ಶ್ರೀ ವರಹಸ್ವಾಮಿಯ ದರ್ಶನವನ್ನು ಪಡೆದವು. ವಾಡಿಕೆಯಂತೆ ಮೊದಲಿಗೆ ವರಹಸ್ವಾಮಿಯ ದರ್ಶನವನ್ನು ಪಡೆದು ಆ ನಂತರ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡೆಯಬೇಕು ಅಂತಾರೆ. ಆದರೆ ನಾವು ಮೊದಲಿಗೆ ತಿಮ್ಮಪ್ಪನ ದರ್ಶನವನ್ನು ಪಡೆದು ಆ ನಂತರ ವರಹಸ್ವಾಮಿಯ ದರ್ಶನವನ್ನು ಮಾಡಿದೆವು. ತಿಮ್ಮಪ್ಪನ ದರ್ಶನದ ನಂತರ ತಿರುಮಲದಿಂದ ತಿರುಪತಿಯ ಕಡೆಗೆ ನಮ್ಮ ಪ್ರಯಾಣ. ತಿರುಪತಿಯಲ್ಲಿ ಅಂದು ರಾತ್ರಿ ತಂಗಿದ್ದು ಮುಂಜಾನೆ ನಮ್ಮ ಪ್ರಯಾಣ ನಮ್ಮ ಊರಿನ ಕಡೆಗೆ. ತಿರುಪತಿ ಬಸ್ ಸ್ಟ್ಯಾಂಡಿನ ಅಂಕಣ ಸಂಖ್ಯೆ 24ರಲ್ಲಿ ನಮಗೆ ಬೆಂಗಳೂರಿನ ಬಸ್ಗಳು ಸಿಗುತ್ತೆ, ಅಂದರೆ ಕರ್ನಾಟಕ ಬಸ್ಗಳು ಸಿಗುತ್ತೆ. ಬೆಳಗಿನ ಜಾವ 5ರಿಂದಲೇ ನಮಗೆ ಇಲ್ಲಿಂದ ಬಸ್ಗಳು ಪ್ರಾರಂಭವಾಗಿರುತ್ತೆ. ಪ್ರತಿ 10 ನಿಮಿಷಕ್ಕೊಂದು ಬಸ್ ಬೆಂಗಳೂರಿನ ಕಡೆ ಹೊರಡ್ತಿರುತ್ತೆ. ಐರಾವತ ಮೊದಲ ಬಸ್ ಬೆಳಗಿನ ಜಾವ 7:30ಕ್ಕೆ ತಿರುಪತಿಯಿಂದ ಬೆಂಗಳೂರಿಗೆ. ಇದರಲ್ಲಿ ಒಬ್ಬರಿಗೆ 509 ರೂಪಾಯಿ ಚಾರ್ಜನ್ನು ಮಾಡ್ತಾರೆ. ನಮ್ಮ ಪ್ರಯಾಣ ಬೆಂಗಳೂರಿನ ಕಡೆಗೆ ಸಾಗಿತು. ಪುನರ್ದರ್ಶನಂ ಪ್ರಾಪ್ತಿರಸ್ತು ಎನ್ನುತ್ತಾ ನಾವು ನಮ್ಮ ಊರಿನ ಕಡೆಗೆ ಹೊರಟೆವು.